ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಜಗದೀಶ್. ಇವತ್ತು ನಾನು ಕುಂದ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಬಂದಿದ್ದೀನಿ. ನಾನೀಗ ನಿಮ್ಮನ್ನು ಅಲ್ಲಿಗೆ ಕರ್ಕೋ ಹೋಗೋ ಒಂದು ಪ್ರಯತ್ನ ಮಾಡ್ತೀನಿ. ಈ ಹಿಂದೆ ಕೂಡ ನಾವು ಇಲ್ಲಿಯ ಒಂದು ದೇವಸ್ಥಾನವನ್ನು ತೋರಿಸಿದ್ವಿ. ಈಗ ಅದು ಜೀರ್ಣೋದ್ಧಾರವಾಗಿದೆ, ಭಾರಿ ಸುಂದರವಾಗಿದೆ. ಇದಕ್ಕೆ ತಲೆಬಲೇಶ್ವರ ಈಶ್ವರ ಅಂತೇಳಿ ಪ್ರಸಿದ್ಧಿಯನ್ನು ಪಡಿತಾ ಇದೆ. ಇಲ್ಲಿಯ ಗುಮ್ಮಟ್ಟಿರ ಕುಟುಂಬದಸ್ಥರು ಈ ಒಂದು ದೇವಾಲಯನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಈಗ ಅದು ಸಕ್ಸಸ್ ಆಗಿದೆ. ಭಾರಿ ವಿಸ್ತಾರವಾದಂಥ ಪ್ರದೇಶದಲ್ಲಿ ಇಂಥ ಒಂದು ಸುಂದರವಾದಂಥ ಒಂದು ದೇವ ನೆಲೆ ಇಲ್ಲಿ ಆಗಿದೆ. ಬನ್ನಿ, ನಿಮ್ಮನ್ನು ನಾನು ಅಲ್ಲಿಗೆ ಕರ್ಕೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈ ಒಂದು ಪ್ರದೇಶ ಎಲ್ಲರಿಗೂ ಗೊತ್ತಿರತಕ್ಕಂಥ ಇತಿಹಾಸ ಪ್ರಸಿದ್ಧವಾದಂಥ ಕುಂದ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಈಗ ಈಶ್ವರನ ನೆಲೆಯಾಗಿದೆ. ಇಲ್ಲಿ ಕೂಡ ಏನು ಶಿವಲಿಂಗ ಇದೆ, ಇದು ಕೂಡ ಆಗ್ತಾ ಇದೆ. ಬನ್ನಿ, ನಾನು ನಿಮಗೆ ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಪಿತಾಯ ತಾವದೇ ತತ್ವಾನಾಮದಯೇ ನಮಃ ನಮಃತಾಮಾನಾಯ ನಿವ್ಯಾದಿನಾಯ ವ್ಯಾದಿನಾನಾಪದಯೇ ನಮೋ ನಮಃ ಮುಖಭಾವಾಯ ನಾಗಣೇತೇ ನಾನಾಪದಯೇ ನಮೋ ನಮಃ ವಿಷಾಂಗಿಣೇ ಶುತಿಮದೇ ತತ್ಕರಾನಾಮದಯೇ ನಮೋ ನಮೋ ಪರಿವಂಚದೇ ತಾಯೂನಾಮದಯೇ ನಮೋ ನಮಃ ಪರಿಸರವೇ ಪರಿಸರಣಾಯ ತತಯಾಮದಯೇ ನಮೋ ನಮಃ ಜಯಜನಾರಾಯ ಪುಜಾರಾಮದಯೇ ನಮೋ ನಮಃ ನಮೋ ಭವಾಯ ಚ ರುದ್ರಾಯ ನಮಃ ಸರ್ವಾಯ ನಮಃ ಸಮಯೇ ಚ ನಮಃ ನಮಸ್ಕಾರ, ನಾನು ಚಮ್ಮಟ್ಟಿರ ಪ್ರವೀಣ್ ಉತ್ತಪ್ಪ, ಅಖಿಲ ಕೊಡುವ ಸಮಾಜ ಯೂತ್ ವಿಂಗ್ ಅಧ್ಯಕ್ಷ ಹಾಗೂ ನಮ್ಮ ಹಳ್ಳಿಗಟ್ಟು ಗ್ರಾಮದ ನಾವು ನಮ್ಮ ಫ್ಯಾಮಿಲಿ ತಕ್ಕ ಮುಖ್ಯಸ್ಥರು ಕೂಡ ನಮಗೆ ಬೊಟ್ಟೆತ್ ನಾಡನ್ನು ನಮ್ಮ ಈ ನಾಡು ಸೇರುತ್ತೆ, ಅಂದರೆ ಈ ಜಾಗ ಸಮೇತ ನಮ್ಮ ಬೊಟ್ಟೆತ್ ನಾಡಿಗೆ ಸೇರುತ್ತೆ. ಇಲ್ಲಿ ಗುಮ್ಮಟ್ಟಿರ ಆ ಕುಟುಂಬದ ಮುತುವರ್ಜಿಯಲ್ಲಿ ಇಲ್ಲಿ ತಲಬಲ್ಲೀಶ್ವರ ದೇವಸ್ಥಾನ, ಅಂದರೆ ಕುಂದ ಗ್ರಾಮದಿಂದ ಒಂದು ಪೊನ್ನಂಪೇಟೆಯಿಂದ 5 ಕಿಲೋಮೀಟ್ರ್ ಬಂದರೆ ಕುಂದ ಸಿಗುತ್ತೆ. ಕುಂದ ಸ್ಕೂಲಿಂದ ಆ ಎಡೆಗಡೆ ತಿರುವಿನಲ್ಲಿ ತಗೊಂಡ್ರೆ ನಾಡು ದೇವಸ್ಥಾನ ಅಂತ ಸಿಗುತ್ತೆ. ಆ ನಾಡು ದೇವಸ್ಥಾನದ ಮುಂದೆ ಹಾದಿ ಬಂದರೆ ಈ ಕುಂದ ಬೆಟ್ಟದ ತಪ್ಪನಲ್ಲಿರುವ ಈ ದೇವಸ್ಥಾನವೇ ತಲಬಲೇಶ್ವರ ದೇವಸ್ಥಾನ ಅಂತ. ಕುಂದ ಬೆಟ್ಟಕ್ಕೂ ಪಾಂಡವರಿಗೂ ಒಂಥರ ನಂಟಿದೆ. ಈ ಹಿಂದಿನ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ಕುಂದ ಬೆಟ್ಟದಲ್ಲಿ ತಂಗಿದ್ದರು ಅನ್ನೋದಕ್ಕೆ ಕುಂದ ಬೆಟ್ಟದ ಮೇಲುಗಡೆ ಇರುವ ದೇವಸ್ಥಾನ ಸಾಕ್ಷಿಯಾಗಿದೆ. ನಂತರ ದಿನಗಳಲ್ಲಿ ಇತ್ತೀಚೆಗೆ ಈ ಕಲ್ಯಾಟಜ್ಜಪ್ಪ ಅಂತ ನಮ್ಮ ಕೊಡವರ ಏನು ಆ ಕಾರಣ ಇದೆ, ಕೊಡವರು ಅಂದರೆ ಕಲ್ಯಾಟಜ್ಜಪ್ಪ ಏನಿದೆ ಅದು ಇಲ್ಲಿ ಬಂದು ಇಲ್ಲಿನ ಕ್ಷೇತ್ರವನ್ನು ಪರಿಶೀಲಿಸಿದಾಗ ಇಲ್ಲಿ ಏನು ಈ ತಲಬಲೇಶ್ವರ ಕ್ಷೇತ್ರ ಇರೋದು ಗೊತ್ತಾಗಿದೆ. ಇವರಿಗೆ ತಿಳಿಸಿದ ಮೇಲೆ ಇಲ್ಲಿ ಒಂದು ಬೃಹತ್ ಗಹಕಾರದ ಮರವನ್ನು ತೆಗೆದಾಗ ಇಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಒಂದು ಮೂಲದ ಪ್ರಕಾರ ಇದನ್ನು ನೋಡಿದಾಗ ನನ್ನ ಮನಸ್ಸಿಗೆ ಅನಿಸಿರೋದು ಕುಂದ ಬೆಟ್ಟದ ಮೇಲುಗಡೆ ಇರುವ ಆ ಈಶ್ವರ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ. ಅಂದರೆ ಮೇಲುಗಡೆಗೆ ಪಾಂಡವರು ಅಜ್ಞಾತವಾಸದಲ್ಲಿದ್ದ ಪಾಂಡವರು ಅವರು ಶಿವಭಕ್ತರು, ಶಿವಭಕ್ತರು ಇಲ್ಲಿಗೆ ಬಂದಾಗ ಈ ಮೇಲೆ ಹತ್ತೋದಕ್ಕೆ ಮುಂಚೆ ಏನು ಇಲ್ಲಿನ ಕಲ್ಲಿನಿಂದ ಅವರೇ ನಿರೂಪಿಸಿದರು ಅಂತ ಹೇಳಲಾಗ್ತದೆ. ಅಂದರೆ ಇದು ಸಾಮಾನ್ಯ ಕಲ್ಲಿನಿಂದ ಇಲ್ಲಿ ಶಿವಲಿಂಗವನ್ನು ನಿರ್ಮಿಸಿದ್ದಾರೆ. ಈ ಸಾಮಾನ್ಯ ಕಲ್ಲಿನಿಂದ ನಿರ್ಮಿಸಿದ ಶಿವಲಿಂಗವನ್ನು ತೆಗೆದು ಇದೀಗ ಬೇರೆ ಶಿವಲಿಂಗವನ್ನು ನಿರ್ಮಿಸಿದ್ದಾರೆ. ಇದೊಂದು ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಉತ್ತಮವಾಗಿ ಬೆಳೆದು ಕೊಡಗಿನಲ್ಲಿ ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡಲಿ ಅಂತ ನಮ್ಮ ಆಶಯ. ಎಲ್ಲರೂ ಬನ್ನಿ, ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳಿ, ಈ ದೇವರನ್ನು ನೋಡಿ ಇದರ ಆಶೀರ್ವಾದವನ್ನು ಪಡೀರಿ. ನಿಜಕ್ಕೂ ನಮಗೆ ಸಂತೋಷವಾಗ್ತಿದೆ. ಯಾಕಂದರೆ ಇದು ನಮ್ಮ ನಾಡು ಬೊಟ್ಟೆತ್ನಾಡಿನಲ್ಲಿ ಇರೋದಕ್ಕೆ ಇದೆ ಅಂತೇಳೋದು ನಮಗೆ ಖುಷಿ ಕೊಟ್ಟಿದೆ. ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ಶುಭವಾಗಲಿ. ¶¶
ಗಂಗಾಸಿಂಧು ಸರಸ್ವತಿ ಕೃಷ್ಣಾಭಿಮೇ ಸುಗಂಧಿವರ್ಧನ ಪ್ರಾರ್ಥನಾ ಕಾಣಿಕೆ
ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.